श्री गुरुभ्यो नमः। हरि ओम। ज्ञानानंद घनानंत तनवे नंतशक्तये नमो नंताभिधानाय रमानाथाय विष्णवे। चित्ते मे पूर्णबोधोस्तु वाचि मे भातु भारती। क्रियासुरगुरवः सर्वे दयां मयि दयालवः। तत्प्रसादात् यथाशक्ति शतार्थस्य निरन्तरम् विष्णुनाम सहस्रस्य निरुक्तिः संप्रकाश्यते। ओम नमो भगवते वासुदेवाय। ओम ओम ಶರಣಾಯ ನಮಃ। ಓಂ ಪರಮಾತ್ಮನನ್ನು ಶರಣಂ ಎಂಬುದಾಗಿ ಸಹಸ್ರನಾಮ ಕರೆದಿದೆ। ಶರಣ ಅನ್ನುವುದಕ್ಕೆ, ಶರಣಂ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಕೋಶ ಮನೆ ಮತ್ತು ರಕ್ಷಕ ಎಂಬ ಎರಡು ಅರ್ಥಗಳಲ್ಲಿ ಇದೆ। ಶರಣಂ ಗೃಹ ರಕ್ಷಿತ್ರೋಹೋ। ಮನೆ ಎಂಬ ಅರ್ಥ ಸಾಮಾನ್ಯವಾಗಿ ನಾವು ಎಷ್ಟೇ ತಿರುಗಾಡಿ ಬಂದರು, ಎಲ್ಲ ದೇಶಗಳನ್ನು ಕುರಿತು ಪ್ರಯಾಣಿಸಿ ಬಂದರು, ಅಥವಾ ಲೋಕಲ್ನಲ್ಲಿಯೇ ಇದ್ದ ಊರಲ್ಲಿಯೇ ಬೇರೆ ಬೇರೆ ಕಡೆಗೆ ಬೇರೆಯವರ ಮನೆಗೆ ಏನೇ ಅವರು ಆದರ ಆತಿಥ್ಯಾದಿಗಳನ್ನು ಮಾಡಿದರು, ಮನೆಗೆ ಬಂದು ಒಂದು ಥಾಲಿ ನೀರು ಕುಡಿದ್ವಿ ಅಂತಂದರೆ ಆ ಅಂತ ಆನಂದದ ಉದ್ಗಾರವನ್ನು ತೆಗಿತೇವೆ। ಸಾಮಾನ್ಯವಾದಂತಹ ಎಲ್ಲ ಸಾಮಾನ್ಯ ಜನರ ಅನುಭವ, ಕಾರಣ ಅದು ಶರಣಂ, ನಮಗೆ ಆಶ್ರಯವನ್ನು ನೀಡಿದೆ, ಸುಖ ನಿವಾಸಕ್ಕೆ ಹೇತುವಾಗಿದೆ, ಕಾರಣವಾಗಿದೆ। ಅಂತೆಯೇ ಸುಖ ನಿವಾಸ ಸಿದ್ಧಾರ್ಥಂ ಅಂತ ಗೃಹಪ್ರವೇಶದ ಸಂದರ್ಭದಲ್ಲಿ, ವಾಸ್ತುಶಾಂತಿಯ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿಸ್ತೇವೆ। ಶರಣಂ ಹೀಗೆ ತಾತ್ಕಾಲಿಕವಾದ ಪಂಚಭೌತಗಳಿಂದ ಸೃಷ್ಟಿಗೊಂಡಂತಹ ಪದಾರ್ಥಗಳಿಂದ ನಿರ್ಮಾಣ ಮಾಡಿದ ಮನೆಯೇ ಇಷ್ಟು ಸಮಾಧಾನ ನೀಡಬೇಕಾದರೆ ನಿಜವಾದ ಮನೆ, ನಿಜವಾದ ಆಶ್ರಯ ಭಗವಂತ ಅಂತ ಶಾಸ್ತ್ರ ಹೇಳುತ್ತದೆ। ಇದು ಈ ಮನೆ ಅನೇಕ ರೀತಿಯ ಭಯಗಳಿಂದ ಯುಕ್ತವಾಗಿದೆ। ಸಾಮಾನ್ಯವಾಗಿ ವಾಸಿಸುತ್ತೇವೆ ನಾನಾ ತರಹದ ಭಯಗಳು ಉಂಟು ಮನೆಯಲ್ಲಿ, ಬೇರೆ ಬೇರೆ ನಿಮಿತ್ತಾದಿಗಳಿಂದ ಭಯ ಉಂಟು। ದೇವರನ್ನು ಆಶ್ರಯಿಸಿದರೆ, ದೇವರನ್ನು ಶರಣು ಬಂದದ್ದೇ ಆದರೆ ಯಾವ ಭಯವೂ ಇಲ್ಲ, ಬಂದ ಭಯಗಳನ್ನು ಹರಣ ಮಾಡ್ತಾನೆ, ನಾಶ ಮಾಡ್ತಾನೆ, ಶಾಶ್ವತವಾದಂತಹ ಸುಖ ನಿವಾಸಕ್ಕೆ ಕಾರಣನಾಗ್ತಾನೆ। ಆದ್ದರಿಂದ ಅವನನ್ನು ಶರಣಂ ಎಂಬುದಾಗಿ ಕರೆದಿದೆ। ಬರೇ ಮನೆ ಏನು ಮಾಡುತ್ತದೆ, ಆಶ್ರಯ ಕೊಡುತ್ತದೆ, ರಕ್ಷಣೆ ಮತ್ತು ನಮ್ಮ ಜವಾಬ್ದಾರಿಯೇ, ಪರಮಾತ್ಮ ಎರಡೂ ಮಾಡ್ತಾನೆ, ಆಶ್ರಯವನ್ನೂ ಕೊಡ್ತಾನೆ, ರಕ್ಷಣೆಯನ್ನೂ ಮಾಡ್ತಾನೆ। ಆದ್ದರಿಂದ ಶರಣಂ ಅನ್ನುವುದಕ್ಕೆ ರಕ್ಷಕ ಅಂತನೂ ಅರ್ಥ। ನಂಬಿ ಭಕ್ತಿಯಿಂದ ತನ್ನ ಪಾದಕ್ಕೆ ಶರಣು ಬಂದ ಭಕ್ತರಿಗೆ ಭಕ್ತವತ್ಸಲನಾಗಿ ಜನನಿಯಂತೆ ಅಂತಃಕರಣವನ್ನು ಮಾಡ್ತಾನೆ, ಭಯವನ್ನೂ ಹರಣ ಮಾಡ್ತಾನೆ, ಆಶ್ರಯವನ್ನೂ ಕೊಡ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ। ಆ ಒಂದು ಅರ್ಥದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ರಕ್ಷಕನಾದ ಪರಮಾತ್ಮ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಬಿತ್ತವರು ಯಾರು, ಆಯಾ ರೀತಿಯಲ್ಲಿ ಆಯಾ ಯೋನಿಗಳಿಗೂ ಅನುಗುಣವಾಗಿ ಆಶ್ರಯದಾತೃವಾಗಿದ್ದಾನೆ, ರಕ್ಷಕನಾಗಿದ್ದಾನೆ। ಆದ್ದರಿಂದ ನಿಜವಾದ ಶರಣಂ ಅನ್ನೋದಕ್ಕೆ ಪರಮಾತ್ಮನನ್ನೇ ಆ ಶರಣಂ ಎಂಬ ಶಬ್ದ ಹೇಳುತ್ತದೆ। ನಿಜವಾದ ಆಶ್ರಯ, ನಿಜವಾದ ರಕ್ಷಕ, ನಿಜವಾದ ಭಯ ಪರಿಹಾರಕ ಪರಮಾತ್ಮ ಅನ್ನುವ ಅರ್ಥವನ್ನು ತಿಳಿದು ಪರಮಾತ್ಮನನ್ನು ಶರಣಂ ಎಂಬುದಾಗಿ ಸ್ಮರಿಸಬೇಕು। ಶ್ರೀಕೃಷ್ಣಾರ್ಪಣಮಸ್ತು।